ನೆಮ್ಮದಿಯ ಬದುಕು ನಮಗೆಲ್ಲ ಬೇಕು ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಪರಿವರ್ತನೆ ಪರಿವರ್ತನೆ ಸ್ವಚ್ಛತೆಯ ಅರಿವು ನಮ್ಮಲ್ಲಿರಬೇಕು ಅದಕ್ಕಾಗಿ ನಮಗೊಂದು ನೆರವು ಬೇಕು ಪರಿವರ್ತನೆ ಇಂದಿನ ಭಾರತದ ಹಳ್ಳಿಗಳ ಚಿತ್ರಣ ನೋಡಿ. ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿವೆ ಎನ್ನುವುದು ಎಷ್ಟು ಸತ್ಯವೋ, ಅವುಗಳನ್ನು ಸರ್ಕಾರ ಒದಗಿಸಿಕೊಟ್ಟರೂ ಬಳಸಿಕೊಳ್ಳುವ ಔದಾರ್ಯ ಸಾವಧಾನ ಜನರಲ್ಲಿ ಇಲ್ಲ. ಗ್ರಾಮ ಜೀವನದಲ್ಲಿ ಬೇಕಾಗಿಯೋ ಬೇಡವಾಗಿಯೋ ಇವತ್ತು ಹಳ್ಳಿಗಳು ನಿಧಾನವಾಗಿ ಆಧುನಿಕ ಸೌಲಭ್ಯಗಳತ್ತ ಹೆಜ್ಜೆ ಹಾಕುತ್ತಿವೆ. ಇಷ್ಟಾದರೂ ನಮ್ಮ ಹಳ್ಳಿಗಳು ಬಯಲು ಶೌಚದಿಂದ ಮುಕ್ತವಾಗಿಲ್ಲ. ಬೆಳಗಿಂದ ಚಳಿಗೆ ತಗೊಂಡು ಕುಂದ್ರಾಕತ್ತಾನ್ರಿ, ಬರೀ ಕೀಮಾರಕ್ಕನ ಕುಂದ್ರಾಕ್ತಾನ್ರಿ ಸಾಹೇಬ್ರ. ಬೆಳಿಗ್ಗೆ ಆಗೈತಂತೀರಿ ಮತ್ತೆ ಈ ಕರ್ಕೊಂಡ್ ಬಂದಿರಲ್ಲ? ದುಡ್ಕೊಂಡ್ ತಿನ್ಬೇಕಲ್ರಿ, ಹೊಲಕ್ ಹೋಗಿದ್ದೀವ್ರಿ, ಅದಕ್ಕ ಈ ಕರ್ಕೊಂಡ್ ಬಂದಿವ್ರಿ. ಸರಿ, ನಾ ಎಲ್ಲ ನೋಡ್ಕೋತೀನಿ, ಅಡ್ಮಿಟ್ ಮಾಡ್ರಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಡ್ರಿ ಅಪ್ಪ. ನಿಮ್ ಹೆಂಡತಿ ಮಕ್ಳು ತಣ್ಣಗಿರ್ತಾರ ಅಪ್ಪ. ಏನು ತಣ್ಣಗಿರ್ತಾರೋ ಏನೋ, ನಿಮಗ ಸಾಕಷ್ಟು ಸಲ ಹೇಳ್ತೇನೆ ಸ್ವಚ್ಛತಾ ಬಗ್ಗೆ ಗಮನ ಕೊಡ್ರಿ ಅಂತ. ಈಗ ನೋಡ್ರಿ, ನೀವ ಅನುಭವಿಸಾಕತ್ತೀರಿ, ಸ್ವಲ್ಪ ತಿಳ್ಕೊಬೇಕು ನೀವು. ನಾವು ಪ್ರಾಮಾಣಿಕವಾಗಿ ನೋಡಬೇಕಾಗತ್ತ, ಅದಕ್ಕಾಗಿ ನಮಗ ಸರ್ಕಾರ ಸಂಬಳ ಕೊಡುತ್ತ. ನಾವು ನಮ್ ಡ್ಯೂಟಿ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳು? ನಾನು ಎಚ್ಚರದೆ ಹೇಳಿದೆ ನಿಮ್ಗೆ, ಸಿಟಿ ಒಳಗೆ ನರ್ಸಿಂಗ್ ಹೋಮ್ ಕಟ್ಟಿಸ್ಕೊಂಡು ಆರಾಮಾಗಿರೋಣ ಅಂತ. ನನ್ನ ಮಾತಲ್ಲಿ ಕೇಳ್ತೀರಿ ನೀವು? ಇವತ್ತ ಡಿಸೈಡ್ ಮಾಡಿ, ನಿಮಗ್ ನಿಮ್ಮ ಆದರ್ಶ ಬೇಕಾ ಇಲ್ಲ ನಾನ್ ಬೇಕಾ ಅಂತ. ಓಕೆ, ಗುಡ್ ನೈಟ್. ಎತ್ತೇರಿ ಹೇಳಿದ್ರ ಕ್ವಾನ ಕೆರಿ ಹೋತಂತ.
ಏನ್ ಮಾಡ್ಲಿ ಭಗವಂತ, ನೀನ ಕಾಪಾಡಬೇಕು. ಬೈಲ್ ಕಡೆ ಹೋಗ್ಬೇಡಂತಳ ಆಕಿ ಮಾತು ಯಾರು ಒಟ್ಟ ಕೇಳಕತ್ತಾರಿಲ್ಲಿ. ನಾಕೇನಂತ ನಾ ಗೋಡಿ ಮಧ್ಯೆ ಕುಂತು ವಾಸನೆ ಹುಡ್ಕೊಳ್ ಬೇಕಾ? ಅದೆಲ್ಲ ಶಾರ್ ಮಂದಿಗೆ ಚಲೋ, ನಮ್ಗೇನು ಆಗುದಿಲ್ಲ ಮಾರಾಯ. ಹಂಗಲ್ಲಲ್ಲಿ ಆಕಿ ಹೇಳೋದು ನಮ್ಮ ಆರೋಗ್ಯ ಸಂಬಂಧ ಐತಿ. ಯಪ್ಪ ಆಕಿನ ಮಾಡ್ತೀವಿ ಬಿಡ್ಲಿಪ್ಪ, ನಂಗೆ ಭಾಳ ಅರ್ಜೆಂಟ್ ಆಗಿತ್ತು, ನೋಡಿ ಹೋಗು ನೋಡಿ. ನನಗೂ ಬಂದೈತೆ, ಹೋಗು ಮಾರಾಯ ನೋಡಿ ಎಲ್ಲ. ದೇವ್ರ ಸುಖ ಎಲ್ಲೆಲ್ಲಿ ಇಟ್ಟ ಮಾರಾಯ? ಎಲ್ಲ ಜಾಗದಾಗ ಕುಂತು ಹೋಗೋದು ಭಾಳ ಮಜಾ ಬರ್ತೈತೆ. ಅದರಾಗಿ ಬೀಡಿ ಅಲ್ಲಿ ಪೈಕಾನಿ ಏನು ಸುಖ ಐತಪ್ಪ, ಏನು ಸುಖ ಐತಿ. ನಾ ಗಾಡಿ ಮೇಲೆ ಕುಂಡು ಅಂತ ವಾಸನೆ ಹೊಡ್ಸ್ಕೊತ. ಏ ಇದು ನೋಡು ಎಷ್ಟು ಚಲೋ ಐತಿ, ಹೊರಗೆ ಕುಂಡೋದು ಚಲೋ ಗಾಳಿ. ಇಂಥ ಸುಖ ಮತ್ತೆಲ್ಲಿ ಸಿಕ್ತು ತೋಮಾರಾಯ? ಮೇಡಮ್ ಮಾತು ಕೇಳ್ಬೇಕ ಮತ್ತೆ? ಗುಡ್ ಮಾರ್ನಿಂಗ್ ಸರ್. ಓ ವೆರಿ ಗುಡ್ ಮಾರ್ನಿಂಗ್, ಬನ್ನಿ ರಾಗಿ ಅವರೇ, ಕೂತ್ಕೊಳ್ಳಿ. ಭೀಮಣ್ಣ ಕಾಫಿ ತಗೊಳ್ಳಿ. ಮತ್ತೆ ಎಲ್ಲಿಗೆ ಬಂತು ನಿಮ್ಮ ನೆಹರು ಸಂಸ್ಥೆ ಆಂದೋಲನ? ಈ ಹಳ್ಳಿ ಜನರ ಮನೋಭಾವ ನಿಮ್ಗೆ ಗೊತ್ತೇ ಇದೆಯಲ್ಲ ಸರ್. ನಾನು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದೀನಿ. ಸಮಸ್ಯೆಗಳು ಎಷ್ಟೇ ಎದುರಾದ್ರು ಈ ಜನ ಬದಲಾಗ್ತಾನೆ ಇಲ್ಲ. ಅದೇ ಕೊಳಕು, ಅದೇ ರೋಗ, ಅದೇ ಹೇಸಿಗೆ ತರೋ ವಾತಾವರಣ, ಅದು ಹೇಗೆ ಹೊಂದ್ಕೊಂಡಿದಾರೋ ಅರ್ಥನೇ ಆಗ್ತಾ ಇಲ್ಲ. ಬಟ್ ಕೆಲವು ಗ್ರಾಮಗಳು ನಿಮ್ಮ ಸಂಸ್ಥೆಗೆ ಸಹಕಾರ ನೀಡಿದವು ಅಂತ ಕೇಳಿದೇನಲ್ಲ. ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಾವು ಕೆಲವು ಶೌಚಾಲಯಗಳನ್ನು ನಿರ್ಮಿಸಿದ್ದೇವೆ, ಆದರೆ ಅವುಗಳ ಸಮರ್ಪಕ ಬಳಕೆ ಆಗ್ತಾನೆ ಇಲ್ಲ ಸರ್. ಕೇಳಿದ್ರೆ ಯಾವ ಸ್ಪಂದನೆಯೂ ಇಲ್ಲ. ಹೌದು, ನನ್ನ ಕಡೆನೂ ಬಹಳಷ್ಟು ವಾಂತಿ ಭೇದಿ ಪ್ರಕರಣಗಳು ಬಂದಿದ್ದಾವೆ. ಕೆಲವು ಸಾರಿ ಬಹಿರ್ದೇಶಿಗೆ ಹೋದಾಗ ವಿಷ ಜಂತುಗಳ ಕಡಿದ ಪ್ರಕರಣಗಳು ಬಂದಿದ್ದಾವೆ. ಕೆಲವು ಸಾರಿ ಪುಂಡ ಪೋಗರಿಗಳ ಕೈಲಿ ಸಿಕ್ಕು ಅತ್ಯಾಚಾರ ಮಾಡಿದಂತ ಪ್ರಕರಣಗಳನ್ನು ಕೇಳಿದ್ದೀನಿ. ನಾನು ಸಾಕಷ್ಟು ತಿಳುವಳಿ ಕೇಳಿದ್ದೀನಿ, ಆದರೂ ಕೇಳ್ತಾ ಇಲ್ಲ. ಇದಕ್ಕೆ ಏನ್ ಮಾಡೋಣ ಅಂತೀರಾ ಸರ್? ಇನ್ನೊಂದು ಸಲ ಗ್ರಾಮ ಮಟ್ಟದ ಸಭೆ ಕರೆದು ಎಲ್ಲರಲ್ಲಿ ಅರಿವು ಮೂಡಿಸೋಣ, ಕೆಲವು ಶೌಚಾಲಯಗಳನ್ನು ಕಟ್ಟಿಸೋಣ, ಬಳಸುವ ಬಗ್ಗೆ ಮನವರಿಕೆ ಮಾಡೋಣ. ನೀವೇನಂತೀರಾ? ಸರಿ, ಆದಷ್ಟು ಬೇಗ ಈ ಕೆಲಸ ಮಾಡೋಣ. ನಾನು ದಿನಾಂಕ ನಿರ್ಧರಿಸಿ ನಿಮಗೆ ತಿಳಿಸ್ತೇನೆ. ಸರಿ ಆಯ್ತು. ಆಯ್ತು ಸರ್, ನಾನು ಇಲ್ಲಿ ಬರ್ತೇನೆ. ನನಗೂ ಗೊತ್ತದ ಮಾರಾಯ್ತಿ, ಈ ಸಲಿ ನಾ ಒಂದು ಡಿಸಿಷನ್ ಮಾಡೇ ಬಿಟ್ಟೇನಿ. ಈ ಸಲಿ ನಾ ಅಲ್ಲಿ ಹೋದ್ನಿ ಅಂದ್ರ ಒಂದು ಟಾಯ್ಲೆಟ್ ಕಟ್ಸಿ ವಾಪಸ್ ಬರ್ತೇನೆ. ಆತಿಲೋ ನೋಡ್ರ, ಪ್ರಾಮಿಸ್ ಪ್ರಾಮಿಸ್. ಹೌದು, ಈ ಪುರ
ಈಗ ಬಂದ್ವಿ. ಆರಾಮದೀಪ? ಆರಾಮಿದ್ದೇವಪ್ಪ, ನೀವ್ ಹೆಂಗಿದ್ದೀರಿ? ತೊಸಿ ಯಾಕೋ ಸೆಟ್ಕೊಂಡು ಹೋದ್ಲಪ್ಪ. ಛೇಛೆ, ಹಂಗೇನಿಲ್ಲಪ್ಪ, ಆಕಿಗ್ ಸ್ವಲ್ಪ ಆರಾಮಿಲ್ಲಲ್ಲ ಅದಕ್ಕೆ. ಅದ ಹೌದಿಲ್ಲ, ನಮ್ಮ ಮನೆಗೆ ಪಾಯ್ಕಾನ್ ಇಲ್ಲ ಅಂತ ಹೇಳಿ ಬರ್ಲಿಕ್ಕೆ ಬ್ಯಾಸರ ಮಾಡ್ತೀವಿ. ಏನ್ ಮಾಡೋಪ್ಪ, ಅದಕ್ಕ ನಾವು ಹೊಂದ್ಕೊಂಡ್ ಬಿಟ್ಟೇವಿ. ನೀವು ಹೊಂದ್ಕೊಂಡಿರಿ, ಆಕೆ ಅದಕ್ಕೆ ಹೊಂದ್ಕೊಳಕ್ ಬೇಡ. ಸಿಟಿ ಒಳಗ್ ಹುಟ್ಟಿ ಬೆಳ್ದಾಳಕ್ಕಿ, ಇದೆಲ್ಲಾಕಿ ಅಸಹ್ಯ ಅನ್ನಿಸ್ತದ. ನೋಡಪ್ಪ, ನಾ ಒಂದ್ ತೀರ್ಮಾನಕ್ ಬಂದೆ ನಿಂಗ. ನಾ ಈ ಹಳ್ಳಿಯಿಂದ ವಾಪಸ್ ಹೋಗೋದ್ರಾಗ ಇಲ್ಲೊಂದ್ ನಮ್ಮ ಪಾಯ್ಕಾನಿ ಕಟ್ಸೇ ಹೋಗ. ಹ್ಮ್, ಹಂಗ ಮಾಡ. ಹೊಸ ಮಂದಿ, ಹೊಸ ವಾತಾವರಣ, ಹೊಸ ಬದಲಾವಣೆ ನಮ್ಮ ಮನೆಗೆ ಬರ್ಲಲ್ಲ. ನೀವಿಬ್ರು ಆರಾಮಿದ್ರ ನಮ್ಗೆ ಅಷ್ಟೇ ಸಾಕು. ನಾವಿಬ್ರು ಅಲ್ಲ, ನೀವಿಬ್ರು ನಮ್ದೇ ಇದ್ದಿದ್ರಷ್ಟ ನಮಗ್ ಸಂತೋಷ. ಈ ವಯಸ್ಸಾಗ ನೀವಿಬ್ರು ಹೊರಗೆ ಹೋಗ್ಲಿಕ್ ಆಗಿಲ್ಲ. ಎಲ್ಲಾರು ಕೂಡಿ ಈ ಹಳ್ಳಿ ಒಳಗ ಒಂದ್ ಹೊಸ ಹೆಜ್ಜೆ ಇಡೋಣ. ನನ್ನ ಹೆಸರು ಸಿದ್ದಪ್ಪ ಕೇಳಿ, ಈಕೆ ನನ್ನ ಹೆಂಡತಿ ಮಗವ್ರಿ. ಮೊನ್ನೆ ಡಾಕ್ಟರ್ ಸಾಹೇಬ್ರು ನನ್ನ ಮಗ ಸಿದ್ದಿಗೆ ಉಳಿಸ್ಕೊಟ್ರಿ. ತೊಗೋರಿ ಅವ್ವ, ನಮ್ಮ ಹೊಲ್ದಾಗ ಬೆಳೆದದ್ದ ತರಕಾರಿ ಇದ, ಮಳಿ ಬೇರೆ ಬಾಳ ಕಡಿಮೆ ಆಗೈತ್ರಿ, ಅದಕ್ಕ ಕಡಿಮೆ ತಂದ ನನಗೆ ತಗೋರಿ. ಇದನ್ನೆಲ್ಲ ಯಾಕ್ರಿ ತರಕ್ ಹೋದ್ರಿ? ಇದ್ ತಗೋರಿ ಅವ್ವ. ಅವ್ವ ನಾವ್ ಬರ್ತೀವ್ರಿ. ಅನ್ನ ನಿಮ್ ಮನಿ ಕೆಲಸ ಏನಾರು ಇದ್ರ ಹೇಳಿ ಕಳಿಸ್ರೆ, ಬಂದ್ ಮಾಡಿ ಕೊಡ್ತೇನ್ರಿ. ಏ ಬಿಡ್ರಿ ಬಿಡ್ರಿ. ನೋಡು, ಇದು ಹಳ್ಳಿ ಜನರ ಮನಸ್ಸು. ನಂಬಿದ್ರ ಜೀವನ ಕೊಡ್ತಾರ. ಇಂಥವ್ರಿಗೆ ಉಪಕಾರ ಮಾಡೋದು ಬೇಡಂತಿ. ಐ ಆಮ್ ಸಾರಿ ರೀ, ನಾನ್ ತಪ್ಪು ಮಾಡಿದೆ. ಇನ್ ಮುಂದೆ ಹಳ್ಳಿ ಜನರ ಸೇವೆಗೆ ನಾನು ಕೂಡ ಸಹಕಾರ ಮಾಡ್ತೇನೆ. ಥ್ಯಾಂಕ್ ಯು. ಅಂತೂ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟು ಸಾಕು. ನಡಿ, ತಿಂಡಿ ಮಾಡೋಣ. ಅಪ್ಪಾರ, ಊರಾಗ ಬಹಳ ಮಂದಿಗೆ ಆರಾಮಿಲ್ರಿ. ಎಲ್ಲಿ ಆ ದೇವರು ನಮ್ ಯಾರ ಸಿಟ್ಟ ಅಂತ ನಮಗ ಅಂತಾಗ್ತೈತ್ರಿ. ದೇವರು ಯಾರ ಮೇಲೂ ಸಿಟ್ಟ ಆಗಿಲ್ರಪ್ಪ, ಅದು ನಿಮ್ಮ ಭ್ರಮೆ ಅಷ್ಟೇ. ಹಂಗಂದ್ರೆ ಏನ್ರಿ ಅಪ್ಪ? ಹುಚ್ಚಪ್ಪಗಳೀರ, ಬರೀ ದೇವರು ದಿನ್ರ ಅಂತ ದೇವಸ್ಥಾನ ತೊಳೆದು ಪೂಜೆ ಮಾಡ್ರೆ ಅಷ್ಟೇ ಅಲ್ಲ, ದೇಹವೇ ಬಂದು ದೇಗುಲ, ಅದನ್ನು ನೀವು ಸ್ವಚ್ಛವಾಗಿಟ್ಕೋಬೇಕು. ಅಪ್ಪಾರ, ನಾವು ದಿವಸ ಜಳಕ ಮಾಡ್ತೇವ್ರಿ. ದಂಡ ಜಳಕ ಮಾಡ್ರ ಆತೇನು? ಮೊದಲ ನಿತ್ಯ ಕರ್ಮಗಳನ್ನ ಸರಿಯಾದ ಜಾಗದಾಗ ಮಾಡಿದ್ರ ಮಲಿನತೆ ಆಗಂಗಿಲ್ಲ, ರೋಗ ರುಜಿನಗಳು ಬರಂಗಿಲ್ಲ. ತಿಳ್ಕೋ ಅಪ್ಪಾರೇ, ಆ ಡಾಕ್ಟ್ರು ಮೇಡಮ್ ಅವ್ರು ಹೇಳ್ತಾರ, ಅದ ಹೌದಿಲ್ರಿ? ಬಯಲು ಶೌಚಾಲಯ ಮಾಡಬಾರ್ದಂತ. ಹೌದು, ಅವ್ರು ಹೇಳುವುದು ಒಂದೇ, ತಿಳಿದವ್ರು ಹೇಳುವುದು ಒಂದೇ, ಬಯಲು ಶೌಚಕ್ಕ ಇತಿಸ್ರಿ ಹಾಡ್ರಿ, ಶೌಚಾಲಯವನ್ನ ಬಳಸ್ರಿ, ಆರೋಗ್ಯ ಕಾಪಾಡ್ಕೊಳ್ರಿ. ಹಂಗ ಆಗಿಲ್ರಿ ಅಪ್ಪ, ನಾವಿನ್ನು ಹೋಗಿ ಬರ್ತೀವಿ. ಶುಭವಾಗ್ಲಿ. ಉಪಸ್ಥಿತರುವಂತ ಎಲ್ಲ ಹಿರಿಯರೇ, ಊರಿನ ಪ್ರಮುಖರೇ, ನಾನು ಈ ಸಮಸ್ಯೆ ಮೇಲೆ ಸಾಕಷ್ಟು ಸಾರಿ ಸಭೆ ಸಮಾರಂಭಗಳಲ್ಲಿ ಮಾತನಾಡಿದ್ದೇನೆ. ಆದರೆ ಈ ಊರಿನ ಜನ ಅದಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ಕಂಡುಕೊಂಡಿಲ್ಲ. ಇದೊಂದು ದೀರ್ಘವಾದಂಥ ಸಮಸ್ಯೆ. ಇದರಿಂದ ಮಕ್ಕಳ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬಹಳ ಆಗ್ತಾ ಇದೆ. ಇದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಈ ಸಮಸ್ಯೆಯ ಬಗ್ಗೆ ತೀವ್ರವಾದಂಥ ಚರ್ಚೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೋಬೇಕಾಗಿ
ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸುತ್ತೆ. ಹಾ, ಇನ್ನೊಂದು ಮಾತು, ಈ ಕಡಿಮೆ ಹಾಜರಾತಿಗೆ ಪಾಲಕರ ನೇರ ಹೊಣೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಅಲ್ರಿ ಮಾಸ್ತರ, ಏನ್ ಹೇಳಕಂತಾರ ನೀವ? ಹಂಗಾದ್ರೆ ನಾವು ಶಾಲಿಗೆ ಬರ್ಬೇಕೇನ್ರಿ? ಏನ್ ಮಾತಾಡಕತ್ತೀರ ನೀವ? ಸ್ವಲ್ಪ ತಡೀರಿ, ಇದು ವಿಚಾರ ಮಾಡೋ ಮಾತೈತಿ. ಶಿಕ್ಷಕರು ಪಾಲಕರ ಮೇಲೆ ತಪ್ಪು ಹೊರಿಸ್ತಾರಂದ್ರ ಇದಕ್ಕೆ ಏನೋ ಸಮಸ್ಯೆ ಐತಿ ಅಂದಂಗ ಆತು. ನೋಡ್ರಿ, ಮಾತಾಡಕ ಎಲ್ಲಾರ್ಗು ಬರ್ತೈತಿ. ನೀವು ಅಲ್ಲಿ ಸ್ವಲ್ಪ ಕಲ್ತವ್ರು, ಹಿಂಗನ್ನೋದು ಸಹಜಿಕ ಅದ. ನಿಮ್ ಮಕ್ಳು ಶಾಲಿಗೆ ಹೋಗಲಿಲ್ಲ ಅಂದ್ರ ಅದನ್ನ ನೀವು ಪತ್ತೆ ಹಚ್ಚಬೇಕು. ಹೌದ್ರಿ ಸರ್, ಇದ್ರ ಬಗ್ಗೆ ಬಹಳ ವಿಚಾರ ಮಾಡ್ಬೇಕು. ನೋಡ್ರಿ, ಇಲ್ಲೇ ಪಕ್ಕದ ಊರ್ನಾಗ ನಿರ್ಮಲ ಗ್ರಾಮ ಮಾಡ, ಅಲ್ಲೇ ಎಲ್ಲಾ ವಿದ್ಯಾರ್ಥಿಗಳು ಶಾಲಿಗೆ ಬಂದು ನಿರ್ಮಲರಾಗ್ಯಾರ. ನಮ್ಮ ಶಾಲೆ ಒಳಗೂ ಎಲ್ಲಾ ಮೂಲಭೂತ ಸೌಲಭ್ಯಗಳು ಅದಾವ. ನೀವು ನಿಮ್ ಮನಿ ಒಳಗ ಅಂತ ವಾತಾವರಣ ಬೆಳೆಸಿದ್ರ ನಿಮ್ಮ ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಾಗ್ತದೆ. ಈ ಮೂಲಭೂತ ಸೌಲಭ್ಯ ಅಂದ್ರ ಏನ್ರಿ ಸರ? ನೀವಿಷ್ಟೆಲ್ಲ ಶ್ರೀಮಂತರ ಅದೀರಿ, ನಿಮ್ಮ ಮನ್ಯಾಗ ಪ್ರತಿಯೊಬ್ಬರ ಕೈಯಾಗೂ ಮೊಬೈಲ್ ಐತಿ. ಆದ್ರ ಮುಖ್ಯವಾದ ವಿಷಯ ಶೌಚಾಲಯ ಇರ್ಬೇಕನ್ನೋದ ಮರ್ತೀರಿ. ನೋಡ್ರಿ ಕುಲಕರ್ಣಿ ಅವ್ರ, ನಿಮ್ ಮಗ ಬೆಂಗಳೂರದಾಗ ಜಾಬ್ ಮಾಡ್ತಾನ, ಸ್ವಾಭಿಮಾನಕರ ಒಂದ್ ಶೌಚಾಲಯ ಕಟ್ಟಿಸ್ಕೊಡ್ರಿ. ನೋಡ್ರಿ ಮಾಸ್ತರ, ದೊಡ್ಡ ಸುದ್ದಿ ನಮಗ ಹೇಳ್ಬೇಡ್ರಿ. ನಮ್ ಮಕ್ಕಳ ಬಗ್ಗೆ ಹೆಂಗ್ ಕಾಳಜಿ ತಗೋಬೇಕು ಅದನ್ನ ಹೇಳ್ರಿ ಮಾಸ್ತರ. ಹಿಂಗಾದ್ರ ನಿಮ್ಮ ಮಕ್ಕಳು ಜ್ವರ ವಾಂತಿ ಬೇದಿ ಅಂತ ಹೇಳಿ ವಾರದಾಗ ಎರಡ್ ಸಲ ಸಾಲಿ ತಪ್ಪಿಸ್ಕೋತಾರ. ಅದಕ್ಕ ನಾವ್ ಆರಾಮಾಗಿರ್ಬೇಕು ಅಂತ ಹೇಳಂದ್ರ ಮನಿಗೊಂದು ಶೌಚಾಲಯ ಕಟ್ಟಬೇಕು. ಅದಕ್ಕಂತ ನಾ ಸರ್ಕಾರದವರು ನೆರವು ಕೊಡ್ಲಿಕ್ಕತ್ತಾರ. ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ 12,000 ರೂಪಾಯಿ, SC/ST ಇದ್ದವ್ರಿಗೆ 15,000 ರೂಪಾಯಿ ಕೊಡ್ತಾರ. ನೋಡ್ರಿ, ನಾವು ಶಿಕ್ಷಕರು ಸೇರಿ ನಿಮ್ ಮಕ್ಕಳ ಕಾಳಜಿ ಮಾಡ್ತೇವೆ. ಮೊದ್ಲ ನೀವು ಸ್ವಚ್ಛ ಪರಿಸರ ಕಾಯ್ಕೊಂಡು ನಡ್ರಿ, ಮ್ಯಾಲಿಂದ ಮೇಲೆ ಶಾಲಿಗೆ ಬಂದು ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿ. ಹಳ್ಳಿ ಜನ ಎಲ್ಲ ಸೇರಿ ನನ್ ಮನಸ್ಸನ್ನ ಬದಲಾಯಿಸಿದ್ರಿ, ನೀವು ಕೂಡ ಬದಲಾಗ್ರಿ. ಶೌಚಾಲಯವನ್ನ ಕಟ್ಟಿಸ್ಕೊಳ್ರಿ, ಉಪಯೋಗಿಸ್ರಿ, ಆರೋಗ್ಯದಿಂದ ಇರ್ರಿ. ನಾನು ಹಳ್ಳಿಯನ್ನ ಹೇಟ್ ಮಾಡ್ತಾ ಇದ್ದೆ ಟಾಯ್ಲೆಟ್ ಇಲ್ಲ ಅಂತ, ಬಟ್ ಇವಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ನೀವು ಕೂಡ ಟಾಯ್ಲೆಟ್ ಅನ್ನ ಕಟ್ಟಿಸ್ಕೊಳ್ಳಿ, ಹೆಲ್ದಿಯಾಗಿ. ಸ್ವಚ್ಛಂ ಶಿವಂ ಸುಂದರಂ, ಸ್ವಚ್ಛಂ ವಿಶ್ವಂ ಮಂದಿರಂ. ಎಲ್ಲರಿಗೂ ಶುಭವಾಗಲಿ, ಹೋಗಿ ಬನ್ನಿ ಮಕ್ಕಳೇ. ತಂಬಿಗೆ ಕೈಲಿ ಹಿಡ್ಕೊಂಡು ಮೈಲಿ ದೂರ ನಡ್ಕೊಂಡು, ತಂಬಿಗೆ ಕೈಲಿ ಹಿಡ್ಕೊಂಡು ಮೈಲಿ ದೂರ ನಡ್ಕೊಂಡು, ಕೈಲಿಗೆ ಹೋಗಬ್ಯಾಡಿ. ಕೀಟ ತಡೆಯುತ್ತೆ, ರೋಗ ರುಚಿನ ಬಾರತ್ತೆ, ಪರಿಸರ ಹೊಲಸು ಮಾಡುತ್ತೆ, ಹೆಣ್ಮಕ್ಕಳ ಮಾನ ಹೋಗುತ್ತೆ, ಪುಂಡರ ಹಾವಳಿ ಹೆಚ್ಚುತ್ತೆ, ತಂಬಿಗೆ ಕೈಲಿ ಹಿಡ್ಕೊಂಡು ಮೈಲಿ ದೂರ ನಡ್ಕೊಂಡು, ತಂಬಿಗೆ ಕೈಲಿ ಹಿಡ್ಕೊಂಡು ಮೈಲಿ ದೂರ ನಡ್ಕೊಂಡು, ಬಯಲಿಗೆ ಹೋಗಬ್ಯಾಡಿ. ಜಾಗೃತಗೊಳ್ಳಲಿ ಜನಮನ, ಜಾಗೃತಗೊಳ್ಳಲಿ ಸ್ವಚ್ಛ ಸಮಾಜ ನಿರ್ಮಾಣ ನಿರ್ಮಾಣ, ಪರಿಸರ ಶುದ್ಧತೆ ಕಾಯೋಣ ಕಾಯೋಣ. ಸ್ವಚ್ಛಂ ಶಿವಂ ಸುಂದರಂ, ಸ್ವಚ್ಛಂ ವಿಶ್ವಂ ಮಂದಿರಂ. ತಂಬಿಗೆ ಕೈಲಿ ಹಿಡ್ಕೊಂಡು ಮೈಲಿ ದೂರ ನಡ್ಕೊಂಡು, ಹಿಡ್ಕೊಂಡು ಮೈಲಿ ದೂರ ನಡ್ಕೊಂಡು, ಬಯಲಿಗೆ ಹೋಗಬ್ಯಾಡಿ. ಹಂದಿ ನಾಯಿ ಎರಗತ್ತೆ, ಮಲಿನವಾಗುದು ತಪ್ಪತ್ತೆ, ಔಷಧಿ ಖರ್ಚು ನಿಗ್ಗತ್ತೆ, ಕಲುಷಿತವಾಗುದು ತಪ್ಪತ್ತೆ,
ವಿಸರ್ಜನೆ ಕಷ್ಟ ಆಗುತ್ತೆ, ಮನಸ್ಸಿನ ನೆಮ್ಮದಿ ಹೋಗುತ್ತೆ, ಬದಲಾಗಲಿ ಗ್ರಾಮದ ಜೀವನ, ಮನೆಗೊಂದು ಇರಲಿ ಶೌಚಾಲಯ, ಇರಲಾರದು ಯಾವ ರೋಗ ಭಯ, ಸ್ವಚ್ಛಂ ಶಿವಂ ಸುಂದರಂ ಸ್ವಚ್ಛಂ ವಿಶ್ವಂ ಮಂದಿರಂ. ತಂಬಿಗೆ ಕೈಲಿ ಹಿಡ್ಕೊಂಡು ಮೈಲಿ ದೂರ ನಡ್ಕೊಂಡು, ಇಷ್ಟು ತಿಳಿಸಿ ಹೇಳಿದ್ರು ಅರ್ಥ ಆಗೋದಿಲ್ಲ ನಿಮಗ ನೋಡ್ರಿ, ಅದೆಲ್ಲ ನಮ್ಗೆ ಹೊಂದಂಗಿಲ್ಲ. ಹಿಂಗಂದ್ರೆ ಹೆಂಗ್ರಿ, ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರ ಮಾಡಿ ಹೇಳ್ತೀವಿ, ಸ್ವಲ್ಪ ಅರ್ಥ ಮಾಡ್ಕೋರಿ. ಶಿವಂ ಸುಂದರಂ ಸ್ವಚ್ಛಂ ವಿಶ್ವಂ ಮಂದಿರಂ, ಸ್ವಚ್ಛಂ ಶಿವಂ ಸುಂದರಂ ಸ್ವಚ್ಛಂ ವಿಶ್ವಂ ಮಂದಿರಂ. ಸ್ವಚ್ಛ ಭಾರತ ಅಭಿಯಾನಕ್ಕೆ ಜಯ ವಾಗಲಿ. ಶೌಚ ಇದೇ ನಮ್ಮ ಮೂಲ ಮಂತ್ರ, ಬಯಲು ಮುಕ್ತ ಶೌಚ ಇದೇ ನಮ್ಮ ಮೂಲ ಮಂತ್ರ, ಬಯಲು ಮುಕ್ತ ಶೌಚ ಇದೇ ನಮ್ಮ. ಸ್ವಚ್ಛಂ ಶಿವಂ ಸುಂದರಂ ಸ್ವಚ್ಛಂ ವಿಶ್ವಂ ಮಂದಿರಂ, ಸ್ವಚ್ಛ ಭಾರತ ಅಭಿಯಾನಕ್ಕೆ ಜಯ ವಾಗಲಿ. ಸ್ವಚ್ಛ ಭಾರತ ಅಭಿಯಾನಕ್ಕೆ ಸ್ವಚ್ಛ ಭಾರತ. ಊರೇ ಬದಲಾಗುತ್ತೆ, ಊರೇ ಬದಲಾಗುತ್ತೆ, ದೇಶ ಸ್ವಚ್ಛ ಆಗುತ್ತೆ, ದೇಶ ಸ್ವಚ್ಛ ಆಗುತ್ತೆ, ಮನಸ್ಸು ಮನಸ್ಸು ಆಗುತ್ತೆ, ಗಾಂಧಿ ರಾಜ್ಯ ಅನ್ಸುತ್ತೆ. ಸ್ವಚ್ಛ ಭಾರತ ಅಭಿಯಾನಕ್ಕೆ ಸ್ವಚ್ಛ ಭಾರತ ಅಭಿಯಾನಕ್ಕೆ. ಇವತ್ತಿನ ಸಂಜೆ ತಾಂಡಾಗ ನಾವೆಲ್ಲರೂ ಯಾಕೆ ಸೇರೇವಿ ಅಂತ ನಿಮ್ಗೆಲ್ಲ ಗೊತ್ತಿದ್ದದ ವಿಷಯ. ಬಯಲು ಮುಕ್ತ ಶೌಚಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಲುವಾಗಿ ಇವತ್ತು ನಮ್ಮೊಟ್ಟಿಗೆ ಗ್ರಾಮ ಸಭೆಗೆ ಬಂದಿರತಕ್ಕಂತ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಈ ಒಂದು ಅಭಿಯಾನಕ್ಕ ಇವರೆಲ್ಲ ಗಣ್ಯರು ಕೈ ಜೋಡಿಸ್ಲಿಕ್ಕೆ ಬಂದಾರ. ಸ್ವಚ್ಛತಾ ಅರಿವು ಕುರಿತು ಒಂದು ಕವನ ಹೇಳುವುದರ ಮೂಲಕ ಕಾರ್ಯಕ್ರಮ ಆರಂಭ ಮಾಡೋಣ. ಬನ್ನಿರಿ ಬನ್ನಿರಿ ನಾಡಿನ ಜನತೆ, ಬನ್ನಿರಿ ಬನ್ನಿರಿ ಗ್ರಾಮದ ಜನತೆ, ಸ್ವಚ್ಛತಾ ಉತ್ಸವ ಆಚರಿಸೋಣ, ಸ್ವಚ್ಛತೆಯಿಂದ ಬದುಕೋಣ. ಬನ್ನಿರಿ ಬನ್ನಿರಿ ನಾಡಿನ ಜನತೆ, ಬನ್ನಿರಿ ಬನ್ನಿರಿ ಗ್ರಾಮದ ಜನರೇ, ಸ್ವಚ್ಛ ಭಾರತ ಮಾಡೋಣ, ಗಾಂಧಿ ತಾತನ ನೆನೆಯೋಣ. ನೈರ್ಮಲ್ಯ
ಕೌಶಲ್ಯ ಪ್ರಶಸ್ತಿ ಪಡೆಯೋಣ. ಬನ್ನಿರಿ ಬನ್ನಿರಿ ನಾಡಿನ ಜನರೇ, ಬನ್ನಿರಿ ಬನ್ನಿರಿ ಗ್ರಾಮದ ಜನರೇ, ಕುಣಿಯುತ್ತದಲ್ಲಿ ನಿಂತ ಹಾಡೋಣ, ಸ್ವಚ್ಛತಾ ಉತ್ಸವ ಆಚರಿಸೋಣ. ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅಂತ ವೈದ್ಯರಲ್ಲಿ ಕೇಳ್ಕೊಳ್ತೇನೆ. ಇಂದಿನ ಗ್ರಾಮಸಭೆಗೆ ಆಗಮಿಸಿದಂಥ ಪರಮ ಪೂಜ್ಯರನ್ನ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಗ್ರಾಮದ ಪ್ರಥಮ ಪ್ರಜೆಗಳನ್ನ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಹಾಗೂ ಇನ್ನುಳಿದಂಥ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತ ಕೋರುತ್ತಾ, ಇಂದಿನ ಈ ಮಹತ್ವದ ಸಭೆಯಲ್ಲಿ ನಾವು ಏಕೆ ಸೇರಿದ್ದೀವಿ ಅನ್ನೋದನ್ನ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಇಂಥ ಸಂದರ್ಭದಲ್ಲಿ ಭಾರತ ದೇಶದ ತುಂಬೆಲ್ಲ ಸ್ವಾಭಿಮಾನದ ಪ್ರತೀಕವಾದಂಥ ಮನೆಗೊಂದು ಶೌಚಾಲಯ ನಿರ್ಮಾಣದ ಒಂದು ಪರಿಕಲ್ಪನೆ ಈಗಾಗಲೇ ಎಲ್ರಿಗೂ ಬರಬೇಕಾಗಿತ್ತು. ಯಾಕಂದರೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಗ್ರಾಮಗಳಲ್ಲಿ ಅನೇಕ ರೋಗ ರುಜಿನಗಳಿಗೆ ತುತ್ತಾಗಿರುವಂಥ ವಿಷಯ. ಬಯಲು ಶೌಚಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ವಿಷ ಜಂತುಗಳು ಕಡಿದಂಥ ಸಂದರ್ಭ, ಜೊತೆಗೆ ಹಂದಿ ನಾಯಿಗಳಿಂದ ಕಚ್ಚಿಸಿಕೊಂಡಂಥ ಸಂದರ್ಭಗಳು, ಅದರ ಜೊತೆಯಲ್ಲಿ ಶೌಚಾಲಯಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಚಿಕ್ಕ ಮಕ್ಕಳು ಚರಂಡಿಗಳಲ್ಲಿ ಬಿದ್ದು ಸಾವನ್ನಪ್ಪಿರುವಂಥ ಸಂದರ್ಭಗಳನ್ನು ನಾವು ಹಲವಾರು ಪತ್ರಿಕೆಗಳಲ್ಲಿ, ಜಾಹೀರಾತುಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇವತ್ತು ನಾವಿಲ್ಲಿ ಸೇರಿದಂಥ ಒಂದು ಸಂದರ್ಭ ಏನಪ್ಪ ಅಂದರೆ, ನಮ್ಮ ಎಲ್ಲ ಹೆಣ್ಣು ಮಕ್ಕಳು, ಅಣ್ಣ ತಮ್ಮಂದಿರು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಮ್ಮ ಮನೆಯಲ್ಲಿ ಉತ್ತಮವಾದಂಥ ಒಂದು ಶೌಚಾಲಯವನ್ನು ಕಟ್ಟಿಸ್ಕೋಬೇಕು. ನಾವೆಲ್ಲ ವೈಭವೋಪೇತವಾಗಿ ಮನೆಯಲ್ಲಿ ಕಾರ್ಗಳನ್ನು, ಬಿಲ್ಡಿಂಗ್ಗಳನ್ನು ಕಟ್ಕೊಳ್ಳಿಕ್ಕೆ ಹಣವನ್ನು ಖರ್ಚು ಮಾಡ್ತೀವಿ. ಆದರೆ ಒಂದು ಸ್ವಚ್ಛವಾದಂಥ ಶೌಚಾಲಯವನ್ನು ಕಟ್ಟಿಸ್ಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ದಯವಿಟ್ಟು ಮಹನೀಯರೇ, ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ನಾವು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಇದರ ಬಗ್ಗೆ ನಾವು ಜಾಗೃತಿಯನ್ನು ಹೊಂದಿ ಮನೆಗೊಂದು ಶೌಚಾಲಯದ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಬಯಲು ಮುಕ್ತ ಶೌಚ ಗ್ರಾಮವನ್ನು ಮಾಡಿ ಸ್ವಚ್ಛ ಸುಂದರ ಗ್ರಾಮವನ್ನು ನಿರ್ಮಿಸೋಣ. ಈ ವಿಷಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ನನ್ನ ಒಂದು ನಾಲ್ಕು ಮಾತುಗಳಿಗೆ ವಿರಾಮವನ್ನು ಹೇಳುತ್ತೇನೆ. ಬೋಲೋ ಸ್ವಚ್ಛ ಭಾರತ ಅಭಿಯಾನಕ್ಕೆ, ಸ್ವಚ್ಛ ಭಾರತ ಅಭಿಯಾನಕ್ಕೆ, ಸ್ವಚ್ಛ ಭಾರತ ಅಭಿಯಾನಕ್ಕೆ. ಆರೋಗ್ಯದ ಬಗ್ಗೆ ಉತ್ತಮ ಸಲಹೆಗಳನ್ನು ಕೊಟ್ಟಂತ ನಮ್ಮ ವೈದ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ನೆರವು ಸಂಸ್ಥೆಯ ಸಹಾಯ ಪಡೆಯಲು ಈ ಗ್ರಾಮದ ಜನರು ಮುಂದೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್, ಈ ಗ್ರಾಮದ ಮೊದಲನೇ ಶೌಚಾಲಯ ನಮ್ಮ ನಿಂದನಾಗಲಿ ಅಂತ ನಾನು ಘೋಷಣೆ ಮಾಡ್ತೇನೆ. ಹಂಗೆ ಆಗ್ಲಿ. ಹೌದ್ರಿ, ನಮ್ಮ ಗ್ರಾಮದ ಹುಡುಗ ನಮ್ಮೂರಾಗ ಶೌಚಾಲಯ ಕಟ್ಸಕ ರೆಡಿ ಆಗ್ಯಾನಂತಂದ್ರ ನಮ್ಮದೇನ ಬೇತ್ರಿಲ್ರಿ, ನಮಗೂ ಬಹಳ ಸಂತೋಷ ಆಕೈತ್ರಿ. ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೇವ್ರಿ. ಸ್ವಚ್ಛ ಭಾರತ ಅಭಿಯಾನಕ್ಕೆ. ಇನ್ ಮುಂದೆ ನೀವೆಲ್ಲ ಇದನ್ನ ಉಪಯೋಗ ಮಾಡ್ಬೇಕು. ಬಾಳ ಚಲೋ ಆಗತ್ತ, ನನಗೂ ಹೊರಗ್ ಹೋಗ್ಲಿಕ್ಕೆ ಬಹಳ ಹಾಲು ನಿಂತಿತ್ತು. ಕಟ್ಸಿರಿ, ಚಲೋ ಮಾಡಿ ನೋಡತ್ತೆ. ಅದಕ್ಕ ಪಾಯ್ಖಾನೆ ಕಟ್ಟಿಸ್ಕೋಬೇಕಂತ ಹೇಳೋದು. ಪರಿವರ್ತನೆ ಪರಿವರ್ತನೆ ಏನಿದು ಹಿಂಗ್ ಮಾಡ್ರ ಹೆಂಗಿದು? ನನ್ ಗಂಡ ಪ್ಯಾಟಿಗೆ ಸಂತಿತ್ತರಾಕ್ ಹೋಗ್ಯಾನ. ಅವ್ ಬರೋದ್ರೊಳಗ ಈ ಕೆಲಸ ಮುಗಿಬೇಕತ್ ಹೇಳ. ನಮ್ ಮನಿ ಪಕ್ಕದ ಮನಿ ಗಂಗವದಲ್ಲ, ಆಕಿ 8 ದಿವಸ ಪೈಖಾನಿ ಕಟ್ಟಿಸಿ. ಛೇ, ನಮ್ ದಿನ ಮುಗ್ದಿಲ್ಲ, ನಮಗ್ ಎಷ್ಟ್ ಅಸಹ್ಯ ಇದು. ಲಘು ಲಘು ಕೆಲಸ ಮುಗಿಸ್ರಿಪ್ಪ. ನಮಸ್ಕಾರ. ಸ್ವಚ್ಛ ಭಾರತ ಅಭಿಯಾನ ಅಂದರೆ ಇಡೀ ಭಾರತ ಸ್ವಚ್ಛವಾಗಿರಬೇಕು. ಈ ಶೌಚಾಲಯ ಇಲ್ಲದೆ ಎಲ್ಲೋ
ಹೊಲ ಗದ್ದೆಗಳಿಗೆ ಹೋಗುವಂತ ಒಂದು ಪದ್ಧತಿ ಒಂದು ಕೆಟ್ಟ ಪದ್ಧತಿ ಅಂತ ಹೇಳಬೇಕು. ಅದು ನಿಲ್ಲಬೇಕು ಅಂತ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ದುರದೃಷ್ಟ ಅಂದ್ರೆ ನಾನೀಗ ಇವ್ರಗಳಿಂದ ಕೇಳಿದ್ದೇನು ಅಂದ್ರೆ ಶೌಚಾಲಯ ಕಟ್ತಿನಿದ್ರು ಕೂಡ ಕಟ್ಟಿಸ್ಕೊಂಡು ಅದನ್ನ ತಮ್ಮ ಬೈಕ್ ಗ್ಯಾರೇಜ್ ಮಾಡ್ಕೊತಾ ಇರೋದು, ಮತ್ತೆ ಅದೇ ಚಂಬ್ ಇಡ್ಕೊಂಡು ಮತ್ತೆ ಬೈಲಿಗೆ ಹೋಗ್ತಾ ಇರೋದು ಬಹಳ ದುರದೃಷ್ಟಕರ ಅನ್ಸುತ್ತೆ. ಯಾಕಂದ್ರೆ ಸ್ಮಾರ್ಟ್ ಫೋನ್ ಕೈಲಿ ಇಟ್ಕೊಂತೀರಾ, ಬೈಕ್ ಇಟ್ಕೊಂತೀರಾ, ಎಲ್ಲವೂ ಇರುತ್ತೆ. ಬಟ್ ಇದನ್ನು ಮಾತ್ರ ಶೌಚಾಲಯ ಕಟ್ಟಕ್ಕೆ ದುಡ್ಕೊಂಡ್ರು ಕೂಡ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳದೆ ಕಟ್ಟದೇನೆ ಅದೇ ಪದ್ಧತಿ ಮುಂದುವರ್ಸ್ಕೊಂಡು ಹೋಗ್ತೀರಾ. ಇದು ಬಹಳ ತಪ್ಪಿದು. ಯಾಕಂದ್ರೆ ನಿಮ್ ಜೊತೆ ಸರ್ಕಾರ ಪ್ರತಿಯೊಬ್ರು ನೋಡಿ ಇವರೆಲ್ಲ ಸಮಾಜ ಕಾರ್ಯಕರ್ತರು ಎಲ್ಲರೂ ನಿಮ್ ಜೊತೆಲಿದ್ದಾರೆ, ಎಲ್ಲ ಬಂದು ಒಂದು ವಿಡಿಯೋ ಮಾಡಿದ್ದಾರೆ, ಶೌಚಾಲಯ ಕಟ್ಕೊಳ್ಳಿ ಅಂತೀರಾ, ಅದಕ್ಕೆಲ್ಲ ಹಣದ ವ್ಯವಸ್ಥೆ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಶೌಚಾಲಯ ಕಟ್ಕೊಳ್ಳಿ. ನಿಮ್ಮ ಮುಂದಿನ ಜನರೇಷನ್ ಮುಂದಿನ ಮಕ್ಕಳಿಗಾರು ಕೂಡ ಒಂದು ಸ್ವಚ್ಛವಾದ ಭಾರತ ನಿರ್ಮಾಣ ಮಾಡಿ. ಇದು ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮುಂದೆ ಅವರು ಬಹಳ ಕಠಿಣವಾದ ಕ್ರಮ ತಗೊಂತಾರೆ ಅನ್ಸುತ್ತೆ. ರೇಷನ್ ಕಾರ್ಡ್ ಕಟ್ ಮಾಡುವಂತದ್ದು ಒಂದು ಇದಿದೆ, ತುಂಬಾ ಕಠಿಣವಾದ ಇತ್ತು ಅಂತಾರೆ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡ್ಬಿಡಿ. ದಯವಿಟ್ಟು ಶೌಚಾಲಯ ಎಲ್ಲರೂ ಕಟ್ಕೊಳ್ಳಿ, ಎಲ್ಲರೂ ಸಹಕಾರ ಮಾಡಿ ಭಾರತನ ಸ್ವಚ್ಛ ಭಾರತ ಮಾಡೋದಕ್ಕೆ ನಾವು ಭಾರತೀಯರು ಎಸ್ಪೆಷಲಿ ನೀವು ನಾವು ಎಲ್ಲರೂ ಸೇರಿ ಮಾಡಬೇಕಾದಂತ ಒಂದು ವಿಷಯ ಇದು. ದಯವಿಟ್ಟು ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಸಹಕಾರ ಮಾಡಿ ಶೌಚಾಲಯ ಎಲ್ಲರೂ ಕಟ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಪರಿವರ್ತನೆ ಈ ಕಾಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗೆ ಒಂದ್ ಕಡೆ ಹೆಮ್ಮೆ ಅನಿಸ್ತಾ ಇದೆ, ಇನ್ನೊಂದು ಕಡೆ ಬಹಳ ದುಃಖ ಅನಿಸ್ತಾ ಇದೆ. ವೆರಿ ರೀಸೆಂಟ್ಲಿ ನಾನು ಒಂದು ವಿಲೇಜ್ ಅಲ್ಲಿ ನಾನು ಶೂಟ್ ಮಾಡ್ತಿದ್ದೆ. ಅಲ್ಲಿ ತಕ್ಷಣ ನೋಡಿದ್ರೆ ಸುತ್ತಮುತ್ತ ಎಲ್ಲ ಗ್ರೀನ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಡನ್ಲಿ ನೋಡಿದ್ರೆ ಎಲ್ಲರೂ ಅಲ್ಲೇ ಟಾಯ್ಲೆಟ್ ಹೋಗ್ತಿದ್ದಾರೆ. ವಿಲೇಜ್ ಅಲ್ಲಿ ಇರೋರಿಗೆ ಅವ್ರಿಗೇನು ಸೊಲ್ಯೂಷನ್? ನಾವು ಅಂದ್ರೆ ಆಚೆ ಹೋಗಕ್ ಆಗಲ್ಲ, ಲೇಡೀಸ್ ಎಸ್ಪೆಷಲಿ ಲೇಡೀಸ್ಗೆ ಹೋಗಕ್ ಆಗಲ್ಲ, ತುಂಬಾ ಕಷ್ಟ ಅವರಿಗೆ. ಸುತ್ತಮುತ್ತ ಆಬ್ವಿಯಸ್ಲಿ ಎಲ್ಲ ಜನರು ಇರ್ತಾರೆ, ಸೊ ಎಲ್ಲರೂ ಮಧ್ಯದಲ್ಲೂ ಹೋಗಕ್ ಆಗಲ್ಲ. ಅಂಡ್ ಆಬ್ವಿಯಸ್ಲಿ ಈವನ್ ಪ್ರೆಗ್ನೆಂಟ್ ವಿಮೆನ್ ಅವ್ರಿಗೆ ಖಂಡಿತ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಅಂಡ್ ಓಲ್ಡ್ ಲೇಡೀಸ್ ಅವ್ರಿಗೂ ಹೇಗೆ ಹೋಗಕ್ಕಾಗತ್ತೆ? ಸೊ ಇಟ್ಸ್ ವೆರಿ ಡಿಫಿಕಲ್ಟ್, ಇಟ್ಸ್ ವೆರಿ. ಅದಕ್ಕೆ ನಾನು ಹೇಳೋದು ಒಂದ್ ಕಡೆ ಒಂದು ಹೆಮ್ಮೆ ಆಗ್ತಿದೆ, ಬಿಕಾಸ್ ಯಾವುದೋ ಒಂದ್ ಕಡೆ ಅವೇರ್ನೆಸ್ ಬರ್ತಾ ಇದೆ. ಆದ್ರೆ ಒಂದ್ ಕಡೆ ದುಃಖ ಬರ್ತಾ ಇದೆ, ಬಿಕಾಸ್ ಆಡ್ ಬಂದ್ರು ಈ ತರ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ ತಕ್ಷಣ ಮಾಡಿದ್ರು ಅದ್ರದ್ದು ಬಗ್ಗೆ ಆ ಸ್ಟೆಪ್ಸ್ ತಗೋತಾ ಇಲ್ಲ ಅವರು. ಇಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ರಿಗೂ ಹೂ ಎವರ್ ಸೀಯಿಂಗ್ ದಿಸ್ ದಟ್ ಈ ಒಂದು ಅವೇರ್ನೆಸ್ ಖಂಡಿತ ಎಲ್ಲರೂ ಸ್ಪ್ರೆಡ್ ಮಾಡಿ. ಬಿಕಾಸ್ ಆಸ್ ಲೇಡೀಸ್ ತುಂಬಾನೇ ಕಷ್ಟ ನಮಗೆ ಬಾತ್ರೂಮ್ ಹೋಗಕ್ಕೆ. ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಆಲ್ ದಿ ಅದರ್ ಲೇಡೀಸ್ ಆಲ್ಸೋ. ಐ ವಿಶ್ ಅಂಡ್ ಐ ಹೋಪ್ ಮೈ ರಿಕ್ವೆಸ್ಟ್ ಇಸ್ ಕನ್ಸಿಡರ್ಡ್ ಅಂಡ್ ಈ ಒಂದು ವಾಯ್ಸ್ ಬಂದು ಎಲ್ಲರಿಗೂ ಹೋಗುತ್ತೆ, ಈ ಒಂದು ಮೆಸೇಜ್ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಈ ಕಾಸ್ ಒಂದು ಸೀರಿಯಸ್ ಆಗಿ ತಗೊಳ್ಳಿ. ಪ್ಲೀಸ್ 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 ಕ್ರಿಯೇಟ್ ಟಾಯ್ಲೆಟ್ಸ್, ಪ್ಲೀಸ್ ಬಿಲ್ಡ್ ಟಾಯ್ಲೆಟ್ಸ್ ಫಾರ್ ಪೀಪಲ್ ಇನ್ ದ ವಿಲೇಜಸ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನಾನು ನಿಮ್ಮ ರೋಹಿತ್ ಮಾತಾಡ್ತಾ ಇರೋದು. ನಮ್ಮ ದೇಶದಲ್ಲಿ ಶೌಚಾಲಯದ ಪ್ರಾಮುಖ್ಯತೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಅದಕ್ಕಿಂತ ಮುಂಚೆ ನನಗೇನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಅಕ್ಕ ತಂಗಿ ತಾಯಿ ಇವನ್ನೆಲ್ಲ ತುಂಬ ಇಷ್ಟಪಡ್ತೀರ ಅಂದರೆ ಮೊದಲು ನೀವು ಶೌಚಾಲಯವನ್ನು ಬಳಸೋದಕ್ಕೆ ಶುರು ಮಾಡಿ. ನಮ್ಮ ಸರ್ಕಾರದಿಂದ ನಿಮ್ಗೆ ಏನೇನು ಬೇಕು ಅದು ಸಿಗ್ತಾ ಇದೆ, ಅದನ್ನು ಬಳಸ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ತಾಯಿ ಆಗಲಿ ಹೆಣ್ಮಕ್ಳು ಬೇರೆ ಯಾರಾದರೂ ಹೆಣ್ಮಕ್ಳು ಹೊರಗಡೆ ಹೋದಾಗ ಅವ್ರಿಗೆ ಗುಂಡ್ರಿಂದ ಕಾಟ ಇರ್ಬೋದು. ಅದು ನೀವು ದಿನ ನ್ಯೂಸಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಓದ್ತಾ ಇದ್ರೆ ಅವ್ರ ಮೇಲೆ ಎಷ್ಟು ಒಂದು ದೌರ್ಜನ್ಯ ನಡೀತಾರೆ ಅಂತ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಮೊದಲೇ ಇದೆಲ್ಲ ಯಾವಾಗತ್ತೆ ಅಂದ್ರೆ ಅವ್ರನ್ನ ಈ ಬಯಲಿಗೆ ಕಳಿಸೋದ್ರಿಂದ ಗುಂಡ್ರಿ ಕಾಟ ಅವ್ರ ಮೇಲೆ ಇರುತ್ತೆ. ಮನುಷ್ಯರ ಬಗ್ಗೆ ಬಿಟ್ಟಾಕಿ ಪ್ರಾಣಿಗಳು ಮತ್ತೆ ವಿಷಜಂತುಗಳು ಇದು ಕಚ್ಚೋದ್ರಿಂದ ಇನ್ನೂ ಸಾಕಷ್ಟು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಇದನ್ನ ನೀವು ತಡೆಗಟ್ಟಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಶೌಚಾಲಯಗಳನ್ನ ನೀವು ಉಪಯೋಗಿಸಿ. ಊರಿಗೆ ಒಂದು ದೇವಾಲಯ, ಮನೆಗೆ ಒಂದು ಶೌಚಾಲಯ ಅಂತ. ಈಗ ನೀವು ದೇವಸ್ಥಾನ ಕಟ್ಟಿಸಿದ ಮೇಲೆ ದೇವ್ರಿಗೆ ಹೋಗಿ ನಮಸ್ಕಾರ ಆಗ್ತಿರೋ ದಿನಗಳು ಅಲ್ಲಿ ಹೋಗದೇ ಇರೋಲ್ಲ ತಾನೇ. ಅದೇ ತರ ಶೌಚಾಲಯ ಕಟ್ಟಿಸಿದ ಮೇಲೆ ದಿನಾಗ್ಲೂ ಶೌಚಾಲಯನ ಬಳಸಿ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ದೇವ್ರು ಇರ್ತ. ಸೊ ಸ್ವಚ್ಛಂ ಶಿವಂ ಸುಂದರಂ. ಪರಿವರ್ತನೆ.